ಮಧ್ಯಪ್ರದೇಶ ರಾಜ್ಯದ ಅಂತರ್ ರಾಜ್ಯದ ಕಳ್ಳರ ಬಂಧನವಾಗಿದ್ದು 51 ಲಕ್ಷ ರೂಪಾಯಿ ಮೌಲ್ಯದ 925 ಗ್ರಾಂ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ದಿನಾಂಕ 4/2/2023 ಖಾಸಗಿ ಬಸ್ಸಿನಲ್ಲಿ ಮುಂಬೈಯಿಂದ ಹುಬ್ಬಳ್ಳಿಗೆ ಪ್ರಯಾಣಿಸುತ್ತಿದ್ದ ಚಿನ್ನದ ಆಭರಣಗಳ ವ್ಯಾಪಾರಸ್ಥನು ಸಂಕೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಹೋಟೆಲ್ವೊಂದರ ಹತ್ತಿರ ಉಪಹಾರಕ್ಕೆ ತೆರಳಿದ್ದಾಗ ಬಸ್ಸಿನಲ್ಲಿ ಇಟ್ಟಿದ್ದ ಚಿನ್ನಾಭರಣ ಇದ್ದ ಬ್ಯಾಗ್ ಕಳ್ಳತನವಾಗಿದ್ದು ಆ ಬಗ್ಗೆ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಸದರಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಬೆಳಗಾವಿಯ ಎಸ್ಪಿ ಜಿಲ್ಲೆಯವರು ಪ್ರಕರಣದ ಪತ್ತೆಗಾಗಿ ಎಂಎಂ ತಹಸೀಲ್ದಾರ್ ಪಿಐ ಹುಕ್ಕೇರಿ ಇವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿದ್ದು ಸದರಿ ತನಿಖಾ ತಂಡ ಎಂ ವೇಣುಗೋಪಾಲ್ ಹೆಚ್ಚುವರಿ ಎಸ್ಪಿ ಬೆಳಗಾವಿ, ದೂದಪೀರ್ ಎಚ್ ಮುಲ್ಲಾ ಡಿಎಸ್ಪಿ ಗೋಕಾಕ್ರವರ ಮಾರ್ಗದರ್ಶನದಲ್ಲಿ ಸದರಿ ಪ್ರಕರಣವನ್ನು ಬೆನ್ನಟ್ಟಿ ಮಧ್ಯಪ್ರದೇಶದ ಧಾರಾ ಜಿಲ್ಲೆಯ ಮನಾವರದಲ್ಲಿ ನಿನ್ನೆ ದಿವಸ 27ರಂದು ಪ್ರಕರಣದ ಆರೋಪಿಯನ್ನು ಬಂಧಿಸಿ ಕಳುವಾಗಿದ್ದ 51 ಲಕ್ಷ ಮೌಲ್ಯದ 925 ಗ್ರಾಂ ತೂಕದ ವಿವಿಧ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಅಪರಾಧ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರುತ್ತಾರೆ ಎಂದು ಎಸ್ಪಿ ಸಂಜೀವ್ ಪಾಟೀಲ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಹೋಟೆಲ್ ಮುಂದೆ ನಿಲ್ಲಿಸುವಂತಹ ಒಂದು ಬಸ್ನಲ್ಲಿ ಬ್ಯಾಗ್ ಒಂದು ಕಳವಾಗಿ ಅದರಲ್ಲಿದ್ದಂತಹ ಬಂಗಾರದ ಆವರಣಗಳನ್ನು ಕಳವು ಮಾಡಲಾಗಿತ್ತು. ಈ ಬಗ್ಗೆ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನು ತನಿಖೆ ಬೆನ್ನತ್ತಿದ್ದಂತಹ ಡಿಎಸ್ಪಿ ಗೋಕಾಕ್ರವರು, ಹುಕ್ಕೇರಿ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಅವರ ತಂಡ, ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿಸಿಕೊಂಡು ಸತತ 4 ತಿಂಗಳ ಶ್ರಮಪಟ್ಟು ಬೇರೆ ರಾಜ್ಯದಲ್ಲಿ ಹೋಗಿ ಕ್ಯಾಂಪ್ ಮಾಡಿ ಬೇರೆ ರಾಜ್ಯದ ಪೊಲೀಸರೊಂದಿಗೆ ಸಮನ್ವಯ ಸಾಧಿಸಿ ಒಬ್ಬ ಆರೋಪಿತನನ್ನು ಈವರೆಗೆ ಪತ್ತೆ ಮಾಡಿ ವಿಚಾರಣೆ ಮಾಡಿ ಬಂಧಿಸಿ ಆತನಿಂದ ಸುಮಾರು 51 ಲಕ್ಷ ರೂಪಾಯಿ ಬೆಲೆ ಬಾಳುವ ಸಿದ್ಧಪಡಿಸಿದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಇನ್ನೂ ಹಲವು ಆರೋಪಿತರು ಮತ್ತು ಹಲವಾದ ಮಾಲನ ಪತ್ತೆ ಕಾರ್ಯ ಜಾರಿಯಲ್ಲಿರ್ತದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಬಸ್ ಪ್ರಯಾಣಿಕರಲ್ಲಿ ಮನವಿ ಏನಂದರೆ, ತಾವು ಬಸ್ ಬಿಟ್ಟು ಇಳಿದು ಚಹಾಪಾನಕ್ಕೆ ಅಥವಾ ಬೇರೆ ವಿರಾಮಕ್ಕೆ ಹೋದಾಗ ನಿಮ್ಮ ಬ್ಯಾಗ್ಗಳನ್ನು ಮುತುವರ್ಜಿಯಿಂದ ನೋಡ್ಕೊಳ್ಳಿಕ್ಕೆ ಒಬ್ಬರು ಯಾರಿಗಾದ್ರೂ ನೇಮಿಸಬೇಕು ಅಥವಾ ಅದನ್ನು ಕಂಡಕ್ಟರ್ಗೆ ಅದನ್ನು ಜವಾಬ್ದಾರಿ ಅಥವಾ ಬೇರೆ ಯಾರಿಗಾದ್ರೂ ಜವಾಬ್ದಾರಿ ಕೊಟ್ಟು ಹೋಗೋದು ಉತ್ತಮ. ತಮ್ಮ ಆಭರಣಗಳ ಬಗ್ಗೆ ಎಸ್ಪೆಷಲಿ ಮಹಿಳೆಯರು ಅದರ ಬಗ್ಗೆ ಗಮನ ವಹಿಸಬೇಕಂತ ನಾನು ಕೋರ್ತೀನಿ. ಬ್ಯೂರೋ ರಿಪೋರ್ಟ್, ಶಿವಾಜಿ ಎನ್ ಬಾಲೇಶ್ಗೋಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.